ಎಲ್ರಿಗೂ ಮತ್ತೊಂದೆ ಈ ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ ಬಹುಶಃ ಕೇಳಿಸ್ತಾ ಇದೆ ಅನ್ಸುತ್ತೆ ನಾನು ಮಾತನಾಡ್ತಾ ಇರೋದು ಓಕೆ ರೈಟ್ ಇವತ್ತು ನಾನು ನಿಮಗೆ ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳನ್ನು ನಾನು ಮಾತನಾಡ್ತೇನೆ ನಿಮಗೆ ಗೊತ್ತಿದೆ ಕ್ರಿಸ್ತಪೂರ್ವ ಆರನೇ ಶತಮಾನದ ಭಾರತದ ಚರಿತ್ರೆ ಒಂದು ಮಹತ್ವದ ಒಂದು ಕಾಲ ಆ ಒಂದು ಕಾಲಘಟ್ಟದಲ್ಲಿ ಹೊಸ ಧರ್ಮ ಅಥವಾ ಪಂಥಗಳ ಒಂದು ಏಳಿಗೆ ಎನ್ನುವುದು ಆಯಿತು ಆ ಪಂಥಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಹೊಸ ಧರ್ಮಗಳಾಗಿ ಜನಪ್ರಿಯ ಧರ್ಮಗಳಾಗಿ ಭಾರತದಲ್ಲಿ ಬೆಳೆದು ಇಂದಿಗೂ ಸಹ ಪ್ರಭಾವಿಶಾಲಿ ಮತ್ತು ಪ್ರಮುಖ ಧರ್ಮಗಳಾಗಿ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಉಳಿದಿವೆ ಸೊ ಆ ಒಂದು ಹೊಸ ಧರ್ಮಗಳು ಯಾವ ಕಾರಣದಿಂದ ಏಳಿಗೆ ಯಾವುದೋ ಎನ್ನುವ ಕಾರಣಗಳ ಬಗ್ಗೆ ಮಾತ್ರ ಇವತ್ತು ನಾವು ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಓಕೆ ನಿಮ್ಗೆ ಗೊತ್ತೇ ಇದೆ ನಾನು ಹಿಂದಿನ ಕ್ಲಾಸಲ್ಲಿ ಹಿಂದಿನ ತರಗತಿಗಳಲ್ಲಿ ವೈದಿಕ ಒಂದು ಸಮಾಜದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಅಂದ್ರೆ ವೈದಿಕ ಕಾಲ ಋಗ್ವೇದದ ಕಾಲ ಮತ್ತು ನಂತರ ವೇದಗಳ ಕಾಲದ ಬಗ್ಗೆ ನಾನು ಮಾತನಾಡಿದ್ದೆ ಋಗ್ವೇದ ಕಾಲದ ಆರ್ಯರ ಧರ್ಮ ತುಂಬಾ ಸರಳವಾಗಿತ್ತು ಪ್ರಕೃತಿ ಪ್ರೂ ಪೂಜೆ ಅವರ ಪ್ರಮುಖವಾದಂತಹ ಒಂದು ಭಾಗವಾಗಿತ್ತು ದಂಪತಿಗಳು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ರು ಬ್ರಾಹ್ಮಣರ ಪುರೋಹಿತರ ಸಾರ್ವಭೌಮ ಎನ್ನುವುದು ಇರಲಿಲ್ಲ ಋಗ್ವೇದದ ಕಾಲದಲ್ಲಿ ಆದರೆ ನಂತರವೇದಗಳ ಕಾಲದ ಹೊತ್ತಿಗೆ ಧರ್ಮದಲ್ಲಿ ಸಾಕಷ್ಟು ಮಾರ್ಪಾಟಾಯಿತು ಸಾಮಾನ್ಯ ಜನರಿಗೆ ಧರ್ಮ ಅರ್ಥವಾಗದಂತೆ ಆಯಿತು ಕ್ಲಿಷ್ಟವಾಯಿತು ಜಟಿಲವಾಯಿತು ಬ್ರಾಹ್ಮಣರ ಸಾರ್ವಭೌಮತ್ವ ಏಕಸ್ವಾಮ್ಯ ಎನ್ನುವುದು ಧರ್ಮದ ಮೇಲೆ ಹೆಚ್ಚಾಯಿತು ಹಾಗಾಗಿ ಆರನೇ ಶತಮಾನದ ಹೊತ್ತಿಗೆ ಕ್ರಿಸ್ತ ಪೂರ್ವ ಆರನೆಯ ಶತಮಾನದ ಹೊತ್ತಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಬದಲಾವಣೆಯ ಒಂದು ಗಾಳಿ ಎನ್ನುವುದು ಬೀಸಿತು ಅದರ ಪರಿಣಾಮವಾಗಿ ಹೊಸ ಧರ್ಮ ಹೊಸ ಪಂಥಗಳ ಏಳಿಗೆ ಎನ್ನುವುದು ಆಯಿತು ರೈಟ್ ಸೊ ಈ ಕ್ರಿಸ್ತಪೂರ್ವ ಆರನೆಯ ಶತಮಾನ ತುಂಬಾ ಮಹತ್ವದ ಕಾಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ನಿಜವಾಗಿಯೂ ಮಹತ್ವದ ಒಂದು ಕಾಲ ಏಕೆಂದ್ರೆ ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ದ ಹಿಸ್ಟ್ರಿ ಆಫ್ ರಿಲಿಜಿಯಸ್ ಹಿಸ್ಟ್ರಿ ಆಫ್ ಇಂಡಿಯಾ ನಾಟ್ ಓನ್ಲಿ ಇಂಡಿಯಾ ಬಟ್ ಅಕ್ರಾಸ್ ದ ವರ್ಲ್ಡ್ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದ ಅಥವಾ ಜಗತ್ತಿನ ಒಂದು ಚರಿತ್ರೆಯಲ್ಲಿ ಈ ಕ್ರಿಸ್ತಪೂರ್ವ ಆರನೆಯ ಶತಮಾನ ತುಂಬ ಮಹತ್ತರವಾದ ಕಾಲ ಮನ್ವಂತರದ ಕಾಲ ಬದಲಾವಣೆಯ ಒಂದು ಕಾಲ ಏಕೆಂದ್ರೆ ಒಂದು ರೀತಿ ಧಾರ್ಮಿಕವಾದಂತಹ ಜಾಗೃತಿಯನ್ನು ಈ ಒಂದು ಕಾಲದಲ್ಲಿ ನಾವು ಕಾಣ್ತೇವೆ ಧಾರ್ಮಿಕವಾದಂತಹ ಪರಿವರ್ತನೆಯನ್ನು ಬದಲಾವಣೆಯನ್ನು ನಾವು ಕಾಣ್ತೇವೆ ಇದ್ದಂತಹ ಒಂದು ಧರ್ಮದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಹೊಸ ಧರ್ಮ ಅಥವಾ ಪಂಥವನ್ನು ಸ್ಥಾಪಿಸುವಂತಹ ಒಂದು ಪ್ರಯತ್ನ ಎನ್ನುವುದು ನಡೆಯುತ್ತೆ ಭಾರತದಲ್ಲಿರಬಹುದು ಪ್ರಪಂಚದ ಬೇರೆ ಕಡೆ ಇರಬಹುದು ಈ ಕ್ರಿಸ್ತಪೂರ್ವ ಆರನೆಯ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಕೇವಲ ರಾಜಕೀಯವಾದಂತಹ ಒಂದು ಬದಲಾವಣೆ ಎನ್ನುವುದಾಗಲಿಲ್ಲ ಸಣ್ಣ ಪುಟ್ಟ ರಾಜ್ಯಗಳ ಬದಲಿಗೆ ಸಾಮ್ರಾಜ್ಯಗಳ ಏಳಿಗೆ ಆಗಿದ್ದಷ್ಟೇ ಅಲ್ಲ ಆಧ್ಯಾತ್ಮಿಕ ರಂಗದಲ್ಲಿಯೂ ಧಾರ್ಮಿಕ ರಂಗದಲ್ಲಿಯೂ ಹೊಸ ಬದಲಾವಣೆಗಳ ಅದು ನಾನಾಗಲೇ ಹೇಳದಂತೆ ಈ ಬದಲಾವಣೆ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ ಪ್ರಪಂಚದ ಹಲವಾರು ದೇಶಗಳಲ್ಲಿ ಹೊಸ ವಿಚಾರಗಳು ಹೊಸ ಪಂಥಗಳು ಹೊಸ ಆಲೋಚನೆಗಳು ಹೊಸ ಆಧ್ಯಾತ್ಮಿಕ ಚಿಂತನೆಗಳು ಹೊಸ ಧರ್ಮಗಳ ಸ್ಥಾಪನೆಗೆ ದಾರಿಯನ್ನು ಮಾಡಿಕೊಟ್ಟೋ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಏಕೆಂದ್ರೆ ಕ್ರಿಸ್ತಪೂರ್ವ ಅರನೇ ಶತಮಾನ ಕೇವಲ ಭಾರತಕ್ಕೆ ಸೀಮಿತವಾದ ಬದಲಾವಣೆಯ ಕಾಲವಲ್ಲ ಪ್ರಪಂಚದ ಚರಿತ್ರೆಯಲ್ಲಿಯೇ ಬದಲಾವಣೆಯನ್ನು ಕಂಡಂತಹ ಒಂದು ಕಾಲಘಟ್ಟ ನೋಡಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಏನಾಯ್ತು ಅಂತ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ನೀವೆಲ್ಲ ಓದಿರ್ತೀರಿ ಈಗಾಗಲೇ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಗ್ರೀಸ್ ದೇಶದಲ್ಲಿ ಯುರೋಪಿನ ಒಂದು ದಕ್ಷಿಣ ಭಾಗಕ್ಕಿರುವಂತಹ ಗ್ರೀಸ್ ದೇಶದಲ್ಲಿ ಪೆರಮೈಡ್ ಹಿರಾಕ್ಲಿಟಸ್ ಎಂಪಿಡೋಕ್ಲಸ್ ಎನ್ನುವಂತಹ ಒಂದು ಹೊಸ ಪಂಥಗಳು ಬೆಳೆದು ಪರ್ಷಿಯಾ ಇವತ್ತಿರಾನ್ ಇರಾಕ್ ಅಂತ ಏನ್ ಕರಿತೀವಿ ಆ ಪರ್ಷಿಯಾದಲ್ಲಿ ಜೊರಾಸ್ಟ್ರಿಯನ್ ಪಂಥ ಧರ್ಮ ಏಳಿಗೆಯಾಯಿತು ಚೀನಾದಲ್ಲಿ ತುಂಗ್ ಮತ್ತು ಕಾನ್ಫ್ಯೂಷಿಯಸ್ ಎನ್ನುವರು ಹೊಸ ವಿಚಾರಗಳನ್ನು ಹೊಸ ಆಲೋಚನೆಗಳನ್ನು ಜನರಲ್ಲಿ ಬಿತ್ತುವಂತಹ ಕೆಲಸವನ್ನು ಮಾಡಿದರು ಇಸ್ರೇಲ್ನಲ್ಲಿ ಈಸಾಯ ಧರ್ಮ ಸ್ಥಾಪನೆಯಾಯಿತು ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿ ಬೆಳೆದವು ಜನಪ್ರಿಯವಾದವು ಹಾಗಾಗಿ ಈ ಕ್ರಿಸ್ತಪೂರ್ವ ಆರನೆಯ ಶತಮಾನ ಎನ್ನುವುದು ಕೇವಲ ಭಾರತದ ಚರಿತ್ರೆಯಲ್ಲಿಯೇ ಅಲ್ಲ ಪ್ರಪಂಚದ ಚರಿತ್ರೆಯಲ್ಲಿಯೇ ಒಂದು ಪರ್ವಕಾಲ ಬದಲಾವಣೆಯ ಕಾಲ ನೋಡಿ ಈಗಾಗಲೇ ಕ್ರಿಸ್ತಪೂರ್ವ ಅರಣ್ಯ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಭಾರತೀಯರಿಗೆ ತಮ್ಮದೇ ಆದಂತಹ ಧರ್ಮ ಎನ್ನುವುದಿತ್ತು ವೈದಿಕ ಧರ್ಮ ಅಂತ ಹೇಳ್ತೀವಿ ಅಥವಾ ನೀವು ಈಗ ಅದನ್ನು ಹಿಂದೂ ಧರ್ಮ ಅಂತ ಕರಿತೀರ ಆ ವೈದಿಕ ಧರ್ಮ ಇತ್ತು ಆರ್ಯರ ಧರ್ಮ ಅಲ್ವಾ ಸೊ ಆ ಒಂದು ಧರ್ಮ ಕ್ರಮೇಣವಾಗಿ ಅಂದ್ರೆ ಕ್ರಿಸ್ತಪೂರ್ವ ಅರಣ್ಯ ಶತಮಾನದ ಹೊತ್ತಿಗೆ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರು ಎರಡು ಸಾವಿರದಿಂದ ಕ್ರಿಸ್ತಪೂರ್ವ ಆರ್ನೂರರ ಹೊತ್ತಿಗೆ ಅಂದ್ರೆ ಹೆಚ್ಚು ಕಡಿಮೆ ಸಾವಿರ ಸಾವಿರದ ಐನೂರು ವರ್ಷಗಳ ಒಂದು ಕಾಲಾನಂತರ ಆ ಧರ್ಮದಲ್ಲಿ ಅನಾಚಾರಗಳು ತುಂಬಿಕೊಂಡು ಜಟಿಲತೆ ಎನ್ನುವುದು ಬಂತು ಆ ಧರ್ಮ ದುಬಾರಿ ಧರ್ಮವಾಯಿತು ಸಾಮಾನ್ಯ ಜನ ಆಚರಣೆ ಮಾಡೋಕೆ ಸಾಧ್ಯವಿಲ್ಲದ ಅಂತಹ ಒಂದು ಧರ್ಮವಾಯಿತು ಪುರೋಹಿತರ ಸಾರ್ವಭೌಮತ್ವ ಹೆಚ್ಚಾಯಿತು ಅರ್ಥವಿಲ್ಲದಂತಹ ಆಚರಣೆಗಳು ಆ ಒಂದು ಧರ್ಮದಲ್ಲಿ ತುಂಬಿಕೊಂಡು ಹಾಗಾಗಿ ಸಾಮಾನ್ಯ ಜನರಿಗೆ ಈ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮ ಕಬ್ಬಿಣದ ಕಡೆಯಿಲ್ಲ ಆಗಿತ್ತು ದೇ ವರ್ ನಾಟ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದಟ್ ರ್ಯಾಲಿಜನ್ ಆ ಒಂದು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಸಾಮಾನ್ಯ ಜನರಿಗ ಇರಲಿಲ್ಲ ಅಂದ್ರೆ ಆ ಧರ್ಮದಲ್ಲಿ ನೋಡಿ ಋಗ್ವೇದದ ಕಾಲದಲ್ಲಿ ತುಂಬಾ ಸರಳವಾಗಿದ್ದಂತಹ ಈ ಒಂದು ವೈದಿಕ ಧರ್ಮ ಕ್ರಮೇಣವಾಗಿ ಜಟಿಲವಾಯಿತು ಕ್ಲಿಷ್ಟವಾಯಿತು ಹಾಗಾಗಿ ಹೊಸ ಪಂಥಗಳು ಬೆಳೆದೋ ಭಾರತದಲ್ಲಿ ಯಾವುದು ಚಾರ್ವಾಕ ಪಾರಿವ್ರಾಜಿಕ ನಾಸ್ತಿಕ ದೇವಧಾರ್ಮಿಕ ಜೈನ ಬೌದ್ಧ ಮುಂತಾದ ಪಂಥಗಳು ಬೆಳೆದೋ ಅಂದ್ರೆ ಇದ್ದಂತಹ ವೈದಿಕ ಧರ್ಮವನ್ನು ವಿರೋಧಿಸಿ ವೈದಿಕ ಧರ್ಮಾಚರಣೆಯನ್ನು ವಿರೋಧಿಸಿ ಬ್ರಾಹ್ಮಣರ ಸಾರ್ವಭೌಮತ್ವವನ್ನು ಖಂಡಿಸಿ ಈ ಹೊಸ ವಿಚಾರಗಳು ಬೆಳೆದು ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಮುಂದೆ ಪ್ರಬಲವಾಗಿ ಬೆಳೆದು ಜನಪ್ರಿಯ ಧರ್ಮಗಳಾಗಿ ಬೆಳೆದು ಸೊ ಇಷ್ಟೊತ್ತು ನಾನು ಹೇಳಿದ್ದು ನಿಮಗೆ ಪೀಠಿಕೆ ಹೊಸ ಧರ್ಮಗಳ ಏಳಿಗೆಯ ಬಗೆಗಿನ ಪೀಠಿಕೆ ಹಾಗಾದ್ರೆ ಈ ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳೇನು ಕ್ರಿಸ್ತಪೂರ್ವ ಅರನೆಯ ಶತಮಾನದಲ್ಲಿ ಈ ರೀತಿಯ ಒಂದು ಹೊಸ ಧರ್ಮಗಳು ಭಾರತದಲ್ಲಿ ಹುಟ್ಟಬೇಕು ಹುಟ್ಟಿ ಬೆಳೀಬೇಕು ಬಲಿಬೇಕು ಮುಂದೆ ಜನಪ್ರಿಯವಾದು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಕಾರಣ ಏನು ಓಕೆ ಸೊ ಈ ಹೊಸ ಧರ್ಮಗಳು ಬೆಳೆಯೋಕೆ ಕಾರಣ ಏನು ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ನಿಮಗೆ ಬೇಕಾಗುತ್ತೆ ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳನ್ನು ಬರೆಯಿರಿ ಅಂತ ಹೇಳಿಬಿಟ್ಟು ನಿಮಗೆ ಐದು ಮಾರ್ಕ್ಸ್ಗೋ ಹತ್ತು ಮಾರ್ಕ್ಸ್ಗೋ ಕೇಳಬಹುದು ಸೊ ಹಾಗಾಗಿ ಪ್ಲೀಸ್ ಇದನ್ನು ನೋಡ್ಕೊಳ್ಳಿ ಮೊದಲನೆಯ ಕಾರಣ ಏನು ಹೊಸ ಧರ್ಮ ಧರ್ಮ ಅಥವಾ ಪಂಥಗಳ ಏಳಿಗೆಗೆ ಕ್ರಿಸ್ತಪೂರ್ವ ಅರಣ್ಯ ಶತಮಾನದಲ್ಲಿ ಅಂದರೆ ವೈದಿಕ ಧರ್ಮದಲ್ಲಿ ಆದ ಬದಲಾವಣೆಗಳು ನಾನು ಆಗಲೇ ಹೇಳ್ತಾ ಇದ್ದೆ ವೈದಿಕ ಧರ್ಮ ಅಂದರೆ ಹಿಂದೂ ಧರ್ಮ ಏನು ಆರ್ಯರಿಂದ ಈ ಒಂದು ಧರ್ಮದ ಆಚರಣೆ ಎನ್ನುವುದು ಆರಂಭವಾಯಿತು ಈ ವೈದಿಕ ಧರ್ಮ ಕಾಲ ಕ್ರಮೇಣವಾಗಿ ಕ್ರಿಸ್ತಪೂರ್ವ ಅರನೆಯ ಶತಮಾನದ ಹೊತ್ತಿಗೆ ಸಾಕಷ್ಟು ಬದಲಾವಣೆಯನ್ನು ಕಂಡಿತು ಹಲವಾರು ಆಚರಣೆಗಳು ಅದರಲ್ಲಿ ಸೇರ್ಕೊಂಡು ಅರ್ಥವಿಲ್ಲದ ಆಚರಣೆಗಳು ಸೇರ್ಕೊಂಡು ಸಂಸ್ಕಾರಗಳು ಸೇರ್ಕೊಂಡು ಯಜ್ಞ ಯಾಗಾದಿಗಳು ಸೇರ್ಕೊಂಡು ಋಗ್ವೇದ ಕಾಲದಲ್ಲಿ ಸರಳವಾಗಿದ್ದಂತಹ ಧರ್ಮ ಎಲ್ಲರೂ ಆಚರಣೆಗೆ ಆಚರಣೆ ಮಾಡಕ್ಕೆ ಸಾಧ್ಯವಿದ್ದಂತಹ ಒಂದು ಧರ್ಮ ಈ ಕ್ರಿಸ್ತಪೂರ್ವ ಆರನೆಯ ಶತಮಾನದ ಹೊತ್ತಿಗೆ ಸಾಕಷ್ಟು ಬದಲಾವಣೆಯನ್ನು ಅದು ಕಾಣ್ತು ಸರಳತೆಯನ್ನು ಕಳೆದುಕೊಳ್ತು ಪರಿಶುದ್ಧತೆಯನ್ನು ಕಳೆದುಕೊಳ್ತು ಹಲವಾರು ಅನಾಚಾರಗಳು ಧರ್ಮದಲ್ಲಿ ತುಂಬಿಕೊಂಡೋ ಮೂಢ ನಂಬಿಕೆಗಳು ಅದರಲ್ಲಿ ಸೇರಿಕೊಂಡೋ ಹಾಗಾಗಿ ಸರಳವಾದಂತಹ ಧರ್ಮ ಸಂಕೀರ್ಣವಾದಂತಹ ಧರ್ಮವಾಗಿ ಮಾರ್ಪಟ್ಟಿತು ಏಕೆಂದ್ರೆ ಋಗ್ವೇದದ ಕಾಲದಲ್ಲಿ ದಂಪತಿಗಳೇ ಪೂಜೆ ಪುರಸ್ಕಾರ ಯಜ್ಞ ಯಗಾದಿಗಳನ್ನು ಮಾಡ್ತಾ ಇದ್ರು ಆದರೆ ಈ ಕ್ರಿಸ್ತ ನಂತರ ವೇದಗಳ ಕಾಲದಲ್ಲಿ ಬದಲಾವಣೆ ಅನ್ನೋದಾಯ್ತು ಬ್ರಾಹ್ಮಣರ ಸಾರ್ವಭೌಮತ್ವ ಹೆಚ್ಚಾಯ್ತು ಓಕೆ ದಂಪತಿಗಳ ಬದಲಿಗೆ ಪುರೋಹಿತರೇ ಯಜ್ಞಗಾದಿಗಳನ್ನು ಮಾಡಬೇಕು ಅಂತ ಅವರಿಗೆ ಸ್ಥಾನಮಾನ ಸಿಗ್ತಾ ಹೋಯಿತು ಹೀಗೆ ನೋಡಿ ಬದಲಾವಣೆಗಳು ಈ ಬದಲಾವಣೆ ಕ್ರಿಸ್ತಪೂರ್ವ ಅರನೇ ಶತಮಾನದ ಹೊತ್ತಿಗೆ ಹೆಚ್ಚಾಯಿತು ಹಾಗಾಗಿ ಸಾಮಾನ್ಯ ಜನರು ಹೊಸ ಧರ್ಮಗಳ ಕಡೆಗೆ ಹೊಸ ಆಲೋಚನೆಗಳ ಕಡೆಗೆ ಹೊಸ ಪಂಥಗಳ ಕಡೆಗೆ ಮುಖ ಮಾಡಿದರು ಅದರ ಫಲ ನಾನು ಆಗ್ಲೇ ಹೇಳಿದಂತಹ ಹಲವಾರು ಪಂಥಗಳು ಏಳಿಗೆಯಾದೋ ಮುಂದೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಜನಪ್ರಿಯ ಧರ್ಮಗಳಾಗಿ ಬೆಳೆದು ನಿಂತು ಅವನ್ನೇ ನಾವು ಹೊಸ ಧರ್ಮಗಳು ಅಂತ ನಾವು ಹೇಳ್ತೀವಿ ಎಲ್ಲಿ ಭಾರತದಲ್ಲಿ ಅದು ಒಂದು ಕಾರಣ ಎರಡನೇದಾಗಿ ಪುರೋಹಿತ ವರ್ಗದ ಪ್ರಾಬಲ್ಯ ಬ್ರಾಹ್ಮಣರ ಅಥವಾ ಬ್ರಾಹ್ಮಣರ ಶ್ರೇಷ್ಠತೆ ನೋಡಿ ವೈದಿಕ ಧರ್ಮ ಅಂತ ನಾವೇನಿದೆ ಈ ವೈದಿಕ ಧರ್ಮ ಒಂದು ರೀತಿಯ ಬ್ರಾಹ್ಮಣ ಧರ್ಮ ಏಕೆಂದ್ರೆ ಅವರು ತಮಗೆ ಬೇಕಾದ ರೀತಿಯಲ್ಲಿ ಕಟ್ಟುಪಾಡುಗಳನ್ನು ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಂಡಿದ್ದಾರೆ ಋಗ್ವೇದದ ಕಾಲದಲ್ಲಿ ಸರಳವಾಗಿದ್ದಂತಹ ಒಂದು ಧರ್ಮ ನಂತರ ವೇದಗಳ ಕಾಲದ ಹೊತ್ತಿಗೆ ಈ ಬ್ರಾಹ್ಮಣರ ಪ್ರಾಬಲ್ಯಕ್ಕೆ ಒಳಗಾಯಿತು ಹಲವಾರು ರೀತಿಯ ಬೇಕಿಲ್ಲದಂತಹ ಧರ್ಮ ವ್ರತ ಸಂಸ್ಕಾರ ಯಜ್ಞ ಯಾಗ ಆಚಾರ ವಿಚಾರಗಳನ್ನು ಈ ಬ್ರಾಹ್ಮಣರು ಈ ವೈದಿಕ ಧರ್ಮದಲ್ಲಿ ತುಂಬಿದರು ಕಾರಣ ತಾವು ಉಳಿಬೇಕು ತಾವು ಬೆಳಿಬೇಕು ತಾವು ಬೇರೆಯವರನ್ನು ಧರ್ಮದ ಮೂಲಕ ಅಧೀನದಲ್ಲಿ ಇಟ್ಕೊಳ್ಬೇಕು ಕ್ಷತ್ರಿಯರಿಂದ ಹಿಡಿದು ಕ್ಷತ್ರಿಯ ವೈಶ್ಯ ಶೂದ್ರ ಇವರೆಲ್ಲರನ್ನು ನಮ್ಮ ಪ್ರಾಬಲ್ಯದಲ್ಲಿ ಇಟ್ಟುಕೊಳ್ಬೇಕು ಅವರು ನಮ್ಮ ಅಧೀನದಲ್ಲಿ ಇರಬೇಕು ಅವರು ನಮ್ಮ ನಾವು ಹೇಳಿದಂತೆ ಕೇಳಬೇಕು ನಾವೇ ಯಜ್ಞ ಯಾಗಾದಿಗಳನ್ನು ನಡೆಸಬೇಕು ನಮ್ಮ ನೇತೃತ್ವದಲ್ಲಿಯೇ ಎಲ್ಲವೂ ನಡೆಯಬೇಕು ನಾವು ಹೇಳುವುದೇ ಸತ್ಯ ಭೂಮಿಯ ಮೇಲಿರುವಂತಹ ದೇವರು ನಾವು ಈ ರೀತಿಯ ಒಂದು ಮನೋಭಾವವನ್ನು ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ತುಂಬಿಬಿಟ್ರು ನಾವೇ ಶ್ರೇಷ್ಠರು ಬ್ರಾಹ್ಮಣರೇ ಶ್ರೇಷ್ಠರು ದೇವರಿಗೆ ಸಮಾನ ಈ ರೀತಿಯ ಒಂದು ಮನೋಭಾವ ಬ್ರಾಹ್ಮಣರು ಬೇರೆ ಜನರಲ್ಲಿ ತುಂಬಲು ಆರಂಭಿಸಿದರು ತಮ್ಮ ಶ್ರೇಷ್ಠತೆಯನ್ನು ಸಾರುವ ಪ್ರಯತ್ನವನ್ನು ಮಾಡಿದರು ಇದನ್ನು ಹಲವಾರು ಜನರಿಗೆ ಸಹಿಸಲಾಗಲಿಲ್ಲ ಅದನ್ನು ವಿರೋಧಿಸಿದರು ಹಲವರು ಬ್ರಾಹ್ಮಣರ ಈ ಸಾರ್ವಭೌಮತ್ವವನ್ನು ಹಲವರು ವಿರೋಧಿಸಿದರು ಅದರ ಫಲ ಹೊಸ ಪಂಥಗಳು ಹೊಸ ಧರ್ಮಗಳ ಒಂದು ಏಳಿಗೆ ಅಂತ ನಾವು ಹೇಳಬಹುದು ಅದು ಎರಡನೇದು ಅಂದ್ರೆ ಹೊಸ ಧರ್ಮಗಳ ಏಳಿಗೆಗೆ ಪುರೋಹಿತಶಾಹಿ ವರ್ಗದ ಪ್ರಾಬಲ್ಯವೇ ಕಾರಣ ಅವರ ದುರಾಸೆಯೇ ಕಾರಣ ಮೂರನೇದಾಗಿ ದುಬಾರಿ ಯಜ್ಞ ಯಾಗಾದಿಗಳು ನೋಡಿ ತುಂಬಾ ಸರಳವಾಗಿದ್ದಂತಹ ವೈದಿಕ ಧರ್ಮ ಕ್ರಮೇಣವಾಗಿ ದುಬಾರಿ ಪೂಜೆ ಪುರಸ್ಕಾರ ಯಜ್ಞ ಅದಕ್ಕೆ ಬೇಕಾಗುವಂತಹ ಸಾಮಾನು ಸರಂಜಾಮುಗಳು ಅದಕ್ಕೆ ಬೇಕಾದಂತಹ ಚಿನ್ನ ವಸ್ತ್ರ ಪ್ರಾಣಿಗಳು ಏಕೆಂದ್ರೆ ಬಲಿ ಕೊಡಬೇಕಲ್ಲ ಓಕೆ ಹೀಗೆ ಯಜ್ಞ ಯಾಗಾದಿಗಳನ್ನು ಮಾಡೋಕೆ ಸಾಮಾನ್ಯ ಜನರಿಂದ ಸಾಧ್ಯವಾಗ್ತಿರ್ಲಿಲ್ಲ ಕೇವಲ ಶ್ರೀಮಂತರು ಮಾಡೋಕ್ ಸಾಧ್ಯ ಸಮಾಜದ ಮೇಲ್ವರ್ಗದ ಜನ ಮಾಡೋಕ್ ಸಾಧ್ಯ ಏಕೆಂದ್ರೆ ಅವ್ರ ಹತ್ರ ಹಣ ಇದೆ ಸಮಯ ಇದೆ ಅವ್ರು ಮಾತ್ರ ಮಾಡೋಕ್ ಸಾಧ್ಯ ಹಾಗಾಗಿ ಈ ಯಜ್ಞ ಯಾಗಾದಿಗಳು ತುಂಬಾ ದುಬಾರಿ ಆಗೋದು ಆಮೇಲೆ ಯಜ್ಞ ಮಾಡಿ ಬ್ರಾಹ್ಮಣನಿಗೆ ಸಾಕಷ್ಟು ದಕ್ಷಿಣೆಯ ಕಾಣಿಕೆಯನ್ನು ಕೊಡಬೇಕಾಗಿತ್ತು ನೋಡಿ ರಾಜಸೂಯ ಯಾಗ ಮಾಡಿದಂತಹ ಪುರೋಹಿತನಿಗೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ಗೋವುಗಳನ್ನು ದಕ್ಷಿಣೆಯಾಗಿ ನೀಡಲಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ರೆಫರೆನ್ಸ್ ಸಿಗುತ್ತೆ ನಮ್ಗೆ ಸೊ ಅದನ್ನು ಸಾಮಾನ್ಯ ಜನ ಮಾಡೋಕ್ ಸಾಧ್ಯನಾ ಅಥವಾ ಇನ್ಯಾವುದೋ ಯಾಗವನ್ನು ಸಾಮಾನ್ಯ ಜನ ಮಾಡೋಕ್ ಸಾಧ್ಯನಾ ಸಾಧ್ಯ ಇಲ್ಲ ಹಾಗಾಗಿ ಈ ಯಜ್ಞ ಯಾಗಾದಿಗಳು ತುಂಬಾ ದುಬಾರಿಯಾದೋ ಸಾಮಾನ್ಯ ಜನ ಯಜ್ಞ ಯಾಗಾದಿಗಳನ್ನು ಮಾಡೋಕೆ ಅಂದ್ರೆ ಅರ್ಥ ಏನು ಯಜ್ಞ ಯಾಗ ಮಾಡಕ್ ಆಗೋದಿಲ್ಲ ಅಂದ್ರೆ ಅವನು ಮೋಕ್ಷಕ್ಕೆ ಅರ್ಹನೇ ಅಲ್ಲ ಈ ರೀತಿಯ ಒಂದು ಪರಿಸ್ಥಿತಿ ಏನು ಸಮಾಜದಲ್ಲಿ ರೂಪುಗೊಳ್ತು ಆದ್ರಿಂದ ಜನ ಹೊಸ ಧರ್ಮಗಳ ಕಡೆಗೆ ಗಮನ ಹರಿಸಿದರು ಹಾಗಾಗಿ ಹೊಸ ಪಂಥಗಳು ಹೊಸ ಆಲೋಚನೆಗಳು ಬೆಳೆದವು ನಾಲ್ಕನೇದಾಗಿ ಮಂತ್ರ ತಂತ್ರಗಳಲ್ಲಿ ಅತಿಯಾದ ನಂಬಿಕೆ ಈ ಕ್ರಿಸ್ತಪೂರ್ವ ಆರನೆಯ ಶತಮಾನದ ಹೊತ್ತಿಗೆ ವೈದಿಕ ಧರ್ಮವೂ ಸಹ ತನ್ನ ಸರಳತೆಯನ್ನು ಕಳೆದುಕೊಂಡು ಹಲವಾರು ರೀತಿಯ ನಾನು ವೇದಗಳ ಕಾಲದ ಧರ್ಮದ ಬಗ್ಗೆ ಹೇಳ್ತಾನೆ ಹೇಳಿದ್ದೆ ಮಂತ್ರ ತಂತ್ರ ತಾಯಿತ ಇದರಲ್ಲೆಲ್ಲ ಅತಿಯಾದಂತಹ ಒಂದು ನಂಬಿಕೆ ಜನರಲ್ಲಿ ಉಂಟಾಗಿತ್ತು ಅಂತ ಹೇಳಿಬಿಟ್ಟು ಸೊ ಇದು ಜಾಸ್ತಿ ಆಗೋಯ್ತು ಈ ಪುರೋಹಿತ ಶಾಹಿ ವರ್ಗ ಜನರನ್ನು ತಪ್ಪು ದಾರಿಗೆ ಎಳೆದ್ರು ಮಂತ್ರ ಉಚ್ಚಾರಣೆ ಮಾಡುವ ಮೂಲಕ ರೋಗಗಳನ್ನು ಗುಣಪಡಿಸಬಹುದು ದೇವರನ್ನು ಕಾಣಬಹುದು ಅಥವಾ ಮಕ್ಕಳನ್ನು ಪಡೆಯಬಹುದು ಮಂತ್ರ ಹೇಳೋ ಪ್ರಕಾರ ಸಾಧ್ಯನಾ ಅವೆಲ್ಲ ಸಾಧ್ಯ ಇಲ್ಲ ಆದ್ರೆ ಜನರಲ್ಲಿ ಆ ರೀತಿಯ ಒಂದು ಭಾವನೆಯನ್ನು ಹುಟ್ಟಿಸುವಂತಹ ಕೆಲಸವನ್ನು ಈ ಬ್ರಾಹ್ಮಣ ಶಾಹಿ ವರ್ಗ ಮಾಡ್ತು ಅಂದ್ರೆ ಅರ್ಥ ಯಂತ್ರ ತಂತ್ರ ಮಂತ್ರ ಇವುಗಳು ಹೆಚ್ಚಾದವು ಹಾಗಾಗಿ ಹಲವಾರು ಈ ಒಂದು ಜನ ತರ್ಕದಿಂದ ಇದನ್ನು ವಿರೋಧಿಸಿದ್ರು ಅಯ್ಯೋ ಇದರಿಂದ ಏನೂ ಸಾಧ್ಯ ಇಲ್ಲ ಮಂತ್ರ ಉಚ್ಚಾರಣೆಯಿಂದ ಏನೂ ಸಾಧ್ಯ ಇಲ್ಲ ತಂತ್ರದಿಂದ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ವಿರೋಧಿಸಿದ್ರು ಆ ವಿರೋಧಿಸಿದ ಜನನೇ ಹೊಸ ಧರ್ಮ ಹೊಸ ಪಂಥಗಳ ಏಳಿಗೆಗೆ ಕಾರಣರಾದರು ಅಂದ್ರೆ ಯಂತ್ರ ತಂತ್ರ ಮಂತ್ರಗಳಲ್ಲಿ ಆದಂತಹ ಅತಿಯಾದ ಒಂದು ನಂಬಿಕೆ ಈ ಒಂದು ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾಯಿತು ಅಂತ ನಾವು ಹೇಳಬಹುದು ಇನ್ನೊಂದು ಕಾರಣ ಕಠಿಣವಾದ ಜಾತಿ ಪದ್ಧತಿ ನಿಮ್ಗೆ ಈಗಾಗಲೇ ಗೊತ್ತಿದೆ ನಂತರ ವೇದಗಳ ಕಾಲದಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಕಠಿಲವ ಕಠಿಣವಾಗಿ ಬೆಳೆದಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಓಕೆ ಹೀಗೆ ಈ ಜಾತಿ ವ್ಯವಸ್ಥೆ ತುಂಬಾ ಕಠಿಣವಾಗಿ ಭಾರತದಲ್ಲಿ ಭಾರತದ ಸಮಾಜದಲ್ಲಿ ನೆಲೆಯೂರಿತ್ತು ಯಾವಾಗ ಈ ಜಾತಿ ವ್ಯವಸ್ಥೆ ಎನ್ನುವುದು ದೊಡ್ಡ ಪಿಡುಗಾಗಿ ಭಾರತದಲ್ಲಿ ಬೇರೂರಿತು ಬ್ರಾಹ್ಮಣರು ನಾವೇ ಶ್ರೇಷ್ಠ ಎಲ್ಲ ಧರ್ಮಾಚರಣೆಗಳು ನಮ್ಮ ಮೂಲಕವೇ ನಡಿಬೇಕು ನಮ್ಮ ಮಾತೇ ಅಂತಿಮ ನಾವೇ ಶ್ಲೋಕವನ್ನು ಪಠಣೆ ಮಾಡಬೇಕು ನಾವೇ ವೇದಾಧ್ಯಯನವನ್ನು ಮಾಡಬೇಕು ಬೇರೆಯವರು ವೇದಾಧ್ಯಯನ ಮಾಡುವ ಹಾಗಿಲ್ಲ ಈ ರೀತಿಯ ಒಂದು 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 ಜಾತಿಯಲ್ಲಿ ನಾವೇ ಶ್ರೇಷ್ಠ ಅಂತ ಹೇಳಿಕೊಂಡು ಎಲ್ಲವನ್ನು ತಮ್ಮ ಕೈಗೆಟ್ಟುಕೊಳ್ಳುವಂತಹ ಪ್ರಯತ್ನವನ್ನೇನು ಮಾಡಿದ್ರು ಅಂದ್ರೆ ಉಳಿದ ವರ್ಗದ ಜನ ಇದ್ಯಾವುದನ್ನು ಮಾಡಬಾರ್ದು ವೇದಾಧ್ಯಯನ ಮಾಡಬಾರ್ದು ಮಂತ್ರಪಠನೆ ಮಾಡಬಾರ್ದು ಶ್ಲೋಕ ಪಠನೆ ಮಾಡಬಾರ್ದು ಈ ರೀತಿಯ ಒಂದು ಇದನ್ನು ಮಾಡಿಕೊಂಡು ಬ್ರಾಹ್ಮಣರು ಇತರೆ ಜಾತಿಯ ಜನರನ್ನು ತುಂಬಾ ಕೀಳಾಗಿ ಕಾಣಲು ಆರಂಭಿಸಿದ್ರು ಇನ್ಕ್ಲೂಡಿಂಗ್ ಈವನ್ ಕ್ಷತ್ರಿಯರನ್ನು ಸಹ ಅವರು ತುಂಬಾ ಕೀಳ ಕಾಣಕ್ ಶುರು ಮಾಡಿದ್ರು ಒಂದ್ ರೀತಿ ಕ್ಷತ್ರಿಯರು ಮತ್ತು ಬ್ರಾಹ್ಮಣರ ನಡುವೆ ಸಂಘರ್ಷ ಉಂಟಾಗಿತ್ತು ಮುಂದೆ ಮಾತನಾಡ್ತೀನಿ ಅದನ್ನು ಹಾಗಾಗಿ ಜಾತಿ ವ್ಯವಸ್ಥೆ ಕಠಿಣವಾದಂತೆ ಬ್ರಾಹ್ಮಣರ ಸಾರ್ವಭೌಮತ್ವ ಹೆಚ್ಚಾದಂತೆ ಶೂದ್ರರು ಶೂದ್ರರು ಮೇಲ್ಜಾತಿಯವರಿಂದ ಹೆಚ್ಚಿನ ತುಳಿತಕ್ಕೆ ಈಡಾದ್ರು ಮತ್ತು ಅವರಿಗೆ ಯಾವುದೇ ರೀತಿಯ ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡೋಕೆ ಅವಕಾಶ ಇರಲಿಲ್ಲ ಯಜ್ಞಯಾಗ ಮಾಡೋದಿರ್ಲಿ ಯಜ್ಞಯಾಗ ಮಾಡುವ ಸ್ಥಳಕ್ಕೆ ಅವರು ಹೋಗುವಂತಿರ್ಲಿಲ್ಲ ಮಲಿನವಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಸಮಾನತೆ ಎನ್ನುವುದಿರಲಿಲ್ಲ ಹಾಗಾಗಿ ಹೊಸ ಧರ್ಮ ಮತ್ತು ಪಂಥಗಳು ಎಲ್ಲರಿಗೂ ಸಮಾನತೆಯನ್ನು ಸಾರುವ ಒಂದು ಆಶ್ವಾಸನೆಯನ್ನು ಕೊಟ್ಟು ಹಾಗಾಗಿ ಹೊಸ ಧರ್ಮಗಳು ಏಳಿಗೆಯಾದವು ನೆಕ್ಸ್ಟ್ ಒನ್ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಹೌದು ಯಾರು ಶ್ರೇಷ್ಠರು ಎನ್ನುವ ವಿಚಾರದ ಬಗ್ಗೆ ಸಮಾಜದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಸಂಘರ್ಷ ಮೊದಲಿನಿಂದ ಇತ್ತು ಓಕೆ ಸೊ ಆ ಒಂದು ಸಂಘರ್ಷ ಘರ್ಷಣೆ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ಒಂದ್ ರೀತಿಯ ಕಾಂಪ್ರಮೈಸ್ ಆಯ್ತು ಅಂತ ನಾವು ಹೇಳ್ಬೋದು ಬ್ರಾಹ್ಮಣರು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಶ್ರೇಷ್ಠರು ಅಂತ ಕ್ಷತ್ರಿಯರು ಒಪ್ಕೊಂಡ್ರು ಮತ್ತು ರಾಜಕೀಯವಾಗಿ ಅಧಿಕಾರದ ದೃಷ್ಟಿಯಿಂದ ಕ್ಷತ್ರಿಯರು ಮೇಲು ಅಂತ ಬ್ರಾಹ್ಮಣರು ಒಪ್ಕೊಂಡು ಈ ಕೊಡುಕೊಳ್ಳುವಿಕೆ ಎನ್ನುವುದು ಆಯ್ತು ನೋಡಿ ನೀವು ಜೈನ ಧರ್ಮ ಸ್ಥಾಪನೆ ಮಾಡಿದವನು ಒಬ್ಬ ಕ್ಷತ್ರಿಯ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದವನು ಒಬ್ಬ ಕ್ಷತ್ರಿಯ ಹಾಗಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ಷತ್ರಿಯರು ಬ್ರಾಹ್ಮಣರ ಬಗ್ಗೆ ಸರಿಯಾದ ಮನೋಭಾವ ಹೊಂದಿರಲಿಲ್ಲ ಅವ್ರ ಬಗ್ಗೆ ಕ್ಷತ್ರಿಯ ದ್ವೇಷ ಎನ್ನುವುದಿತ್ತು ಅದರ ಫಲವಾಗಿ ಹೊಸ ಧರ್ಮಗಳು ಏಳಿಗೆಯಾದ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯರ ನಡುವಿನ ಒಂದು ಸಂಘರ್ಷ ತಿಕ್ಕಾಟ ಘರ್ಷಣೆ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾಯಿತು ನೆಕ್ಸ್ಟ್ ಒನ್ ಕಠಿಣವಾದ ಭಾಷೆ ನೋಡಿ ಈ ವೈದಿಕ ಧರ್ಮ ಮಂತ್ರಗಳು ಶ್ಲೋಕಗಳು ಇವೆಲ್ಲ ಇದ್ದದ್ದು ಹ ಎಲ್ಲ ವೇದಗಳು ವೈದಿಕ ಸಾಹಿತ್ಯ ಅದೆಲ್ಲ ಇದ್ದದ್ದು ಸಂಸ್ಕೃತ ಭಾಷೆಯಲ್ಲಿ ಸಾಮಾನ್ಯ ಜನರಿಗೆ ಸಂಸ್ಕೃತ ಭಾಷೆಯ ಗಂಧವೇ ಇರಲಿಲ್ಲ ಸಂಸ್ಕೃತ ಭಾಷೆಯೇ ಗೊತ್ತಿರಲಿಲ್ಲ ಸಾಮಾನ್ಯ ಜನರಿಗೆ ಸಂಸ್ಕೃತ ಭಾಷೆ ಕೇವಲ ಬ್ರಾಹ್ಮಣರ ಸ್ವತ್ತಾಗಿತ್ತು ಹಾಗಾಗಿ ಎಲ್ಲ ಯಜ್ಞ ಯಾಗ ಮಂತ್ರ ಅದು ಇದು ಎಲ್ಲವೂ ಸಹ ಸಂಸ್ಕೃತದಲ್ಲಿಯೇ ನಡೀತಾ ಇದ್ರಿಂದ ಸಾಮಾನ್ಯ ಜನರಿಗೆ ಏನೂ ಅರ್ಥ ಈಗಲೂ ನಮ್ಗೆ ಎಷ್ಟು ಜನಕ್ಕೆ ಅರ್ಥವಾಗುತ್ತೆ ಮದುವೆ ಸಮಾರಂಭದಲ್ಲಿ ಬ್ರಾಹ್ಮಣ ಉಚ್ಚರಿಸುವಂತಹ ಒಂದು ಮಂತ್ರಗಳು ಅಥವಾ ಇನ್ಯಾವುದೋ ಒಂದು ಆಚರಣೆಯಲ್ಲಿ ಉಚ್ಚರಿಸುವಂತಹ ಮಂತ್ರಗಳು ನಮಗೆಲ್ಲ ಅರ್ಥವಾಗುತ್ತೆ ಅರ್ಥವಾಗಲ್ಲ ಏಕೆಂದ್ರೆ ನಮ್ಗೆ ಆ ಭಾಷೆನೇ ಗೊತ್ತಿಲ್ಲ ಸೊ ಆ ರೀತಿಯ ಒಂದು ಪರಿಸ್ಥಿತಿ ಆ ಜನರಿಗೂ ಇತ್ತು ಹಾಗಾಗಿ ಏನ್ ಮಾಡಿದ್ರು ಆ ಜನರಿಗೆ ಏನು ಅರ್ಥವಾಗ್ತಾ ಇರಲಿಲ್ಲ ಹಾಗಾಗಿ ಅವರು ತುಂಬಾ ಸರಳವಾದಂತಹ ತಮ್ಮ ಭಾಷೆಯಲ್ಲಿಯೇ ಅರ್ಥವಾಗುವಂತಹ ಧರ್ಮದ ಕಡೆಗೆ ಗಮನ ಹರಿಸಿದ್ರು ಹಾಗಾಗಿ ಹೊಸ ಧರ್ಮಗಳು ಪಂಥಗಳು ಓಕೆ ಅದಲ್ಲದೆ ನೆಕ್ಸ್ಟ್ ಒನ್ ಮೋಕ್ಷ ಮಾರ್ಗ ಓಕೆ ವೈದಿಕ ಧರ್ಮದಲ್ಲಿ ಒಂದು ನಂಬಿಕೆ ಏನಂದ್ರೆ ಹುಟ್ಟಿದವರೆಲ್ಲರೂ ಮೋಕ್ಷವನ್ನು ಪಡೆಯಬೇಕು ಅಂದ್ರೆ ಮನುಷ್ಯನಾಗಿ ಹುಟ್ಟಿದವನು ಮೋಕ್ಷವನ್ನು ಪಡೆಯಬೇಕು ಮೋಕ್ಷ ಅಂದ್ರೆ ಏನು ಹುಟ್ಟು ಸಾವಿನ ಈ ಒಂದು ವಿಷವರ್ತಲದಿಂದ ಮುಕ್ತಿಯನ್ನು ಪಡೆಯುವುದು ಸೊ ದಟ್ ದೇರ್ ವಿಲ್ ಬಿ ನೋ ಬರ್ತ್ ಅಗೈನ್ ಇನ್ನೊಂದು ಯಾವುದೋ ಪ್ರಾಣಿಗೋ ಇನ್ನೇನೋ ಆಗಿ ಹುಟ್ಟಾಗದೆ ದೇವರಲ್ಲಿ ಐಕ್ಯವಾಗುವುದು ಮೋಕ್ಷವನ್ನು ಪಡೆಯುವುದು ಅಂತ ಸೊ ಹಾಗಾಗಿ ಮೋಕ್ಷ ಕೇವಲ ಮೇಲ್ವರ್ಗದ ಜನ ಪಡೆಯಬಹುದು ಬ್ರಾಹ್ಮಣರು ಮಾತ್ರ ಪಡೆಯಬಹುದು ಯಜ್ಞ ಯಾಗಗಳನ್ನು ಮಾಡುವವರು ಮಾತ್ರ ಪಡೆಯಬಹುದು ಎನ್ನುವಂತಹ ಒಂದು ವಿಚಾರ ಏನಿತ್ತು ಹಾಗಾಗಿ ಹಾಗಾದ್ರೆ ಬೇರೆ ಧರ್ಮೀಯರಿಗೆ ಮೋಕ್ಷಕ್ಕೆ ಅವಕಾಶವೇ ಇಲ್ಲವೇ ಎನ್ನುವಂತಹ ಒಂದು ಪರಿಸ್ಥಿತಿ ಉಂಟಾಯಿತು ರೈಟ್ ಹಾಗಾಗಿ ಈ ಒಂದು ಹೊಸ ಧರ್ಮಗಳ ಏಳಿಗೆಗೆ ಈ ಮೋಕ್ಷದ ಒಂದು ವಿಚಾರವೂ ಸಹ ಕಾರಣವಾಯಿತು ಅಂತ ನಾವು ಹೇಳಬಹುದು ರೈಟ್ ಮತ್ತೊಂದು ಕಾರಣ ಏನಂದ್ರೆ ಅರೆ ಶರ್ಮಾ ಎನ್ನುವಂತಹ ಅರೆ ಶರ್ಮಾ ಆರ್ ಶರ್ಮಾ ಎನ್ನುವಂತಹ ಒಬ್ಬ ಇತಿಹಾಸಕಾರ ಹೇಳುವಂತೆ ಭಾರತದ ಈಶಾನ್ಯ ಭಾಗದಲ್ಲಿ ಈ ಒಂದು ಹೊಸ ಕೃಷಿ ವ್ಯವಸ್ಥೆ ಎನ್ನುವುದು ಜಾರಿಗೆ ಬಂತು ಕಬ್ಬಿಣದ ವಿಸ್ತೃತವಾದಂತಹ ಒಂದು ಉಪಯೋಗ ಜಾರಿಗೆ ಬಂತು ಆಗ ಬ್ರಾಹ್ಮಣರು ಯಜ್ಞ ಯಾಗದ ಹೆಸರಿನಲ್ಲಿ ಪಶುಗಳನ್ನು ದನಕರುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಿ ಕೊಡ್ತಾ ಇದ್ರು ಈಗ ಬ್ರಾಹ್ಮಣರು ಬಲಿ ಕೊಡ್ತಾ ಇದ್ರೆ ವ್ಯವಸಾಯಕ್ಕೆ ಪಶುಗಳೆಲ್ಲಿರುತ್ತೆ ದನಕರುಗಳು ಹಾಗಾಗಿ ಆ ಬ್ರಾಹ್ಮಣರ ಪಶು ಬಲಿಯ ವಿರುದ್ಧ ಯಜ್ಞ ಯಾಗಕ್ಕೆ ಬಲಿ ಕೊಡುವುದರ ವಿರುದ್ಧ ಜನ ತಿರುಗಿ ಬಿದ್ರು ಅದರ ಫಲವಾಗಿ ಹೊಸ ಪಂಥಗಳು ಹುಟ್ಟಿಕೊಂಡ ಅಂದ್ರೆ ಹೊಸ ಕೃಷಿ ವ್ಯವಸ್ಥೆ ಮತ್ತು ಕಬ್ಬಿಣದ ಒಂದು ಉಪಯೋಗ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾಯಿತು ಇನ್ನೊಂದು ಕಾರಣ ನಗರೀಕರಣ ಬಹುಶಃ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ಸುತ್ತೆ ಒಂದ್ ಸ್ವಲ್ಪ ಶಬ್ದ ಓಕೆ ನಗರೀಕರಣ ನಿಮಗೆ ಗೊತ್ತಿದೆ ನಗರೀಕರಣದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನಾವು ಮಾತನಾಡಿದ್ದೇವೆ ನಗರಗಳ ಪ್ರಮಾಣ ಹೆಚ್ಚಾಯಿತು ದೊಡ್ಡ ದೊಡ್ಡ ನಗರಗಳು ಬೆಳೆದು ವೈಭವಪೇತ ನಗರಗಳು ಬೆಳೆದು ಜನರು ನಗರಗಳಲ್ಲಿ ವಾಸಿಸತೊಡಗಿದರು ಆ ಜನರಿಗೇನು ಒಂದ್ ರೀತಿಯ ದುರಾಸೆ ಜೀವನ ಜಿಪುಣತನ ಅಲ ಜಿಪುಣತನ ಎತ್ತಿನ ತೆರಿಗೆ ಬಡ್ಡಿ ಸಾಮಾಜಿಕ ಶೋಷಣೆ ಓಕೆ ಇದೆಲ್ಲ ನೈತಿಕ ಅದಂಪತನಕ್ಕೆ ಕಾರಣವಾಯಿತು ಅಂದ್ರೆ ಜನರ ನೈತಿಕತೆ ಎನ್ನುವುದು ಕುಗ್ಗಿ ಹೋಯಿತು ನೀತಿಯುತ ಜೀವನ ಎನ್ನುವುದು ಇಲ್ಲವಾಯಿತು ಸರಳವಾದಂತಹ ಜೀವನವನ್ನು ಅವರು ಕಳೆದುಕೊಂಡ್ರು ಪರಿಶುದ್ಧವಾದಂತಹ ಜೀವನವನ್ನು ಅವರು ಕಳೆದುಕೊಂಡ್ರು ಹಾಗಾಗಿ ನೆಮ್ಮದಿ ಇಲ್ಲದಂತಾಯ್ತು ಸೊ ನೆಮ್ಮದಿಯನ್ನು ಹೇಗೆ ಪಡೆಯೋದು ಹೌ ಟು ಗೆಟ್ ಪೀಸ್ ಸೊಲೇಸ್ ಶಾಂತಿ ನೆಮ್ಮದಿಯನ್ನು ಹೇಗೆ ಪಡೆಯೋದು ಆಗ ಈ ಹೊಸ ಧರ್ಮ ಹೊಸ ಪಂಥಗಳು ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ದು ಹಾಗಾಗಿ ಜನ ಹೊಸ ಧರ್ಮಗಳ ಕಡೆಗೆ ಬಂದ್ರು ಸೊ ಅದು ಒಂದು ಕಾರಣ ನಗರೀಕರಣ ಇನ್ನೊಂದು ಬೃಹತ್ ಸಾಮ್ರಾಜ್ಯಗಳ ಏಳಿಗೆ ಮಗದ ಹೀಗೆ ಹಲವಾರು ಹೊಸ ಹೊಸ ಸಾಮ್ರಾಜ್ಯಗಳು ಬೆಳೆದು ಆ ಸಾಮ್ರಾಜ್ಯಗಳು ಆ ರಾಜರುಗಳು ಸಾಮ್ರಾಟರುಗಳು ಹೊಸ ಧರ್ಮಗಳಿಗೆ ಹೊಸ ವಿಚಾರಗಳಿಗೆ ಹೊಸ ಧಾರ್ಮಿಕ ಚಿಂತಕರಿಗೆ ಅವು ರಾಜಾಶ್ರಯವನ್ನು ಕೊಟ್ಟು ಹಾಗಾಗಿ ಹೊಸ ಧರ್ಮಗಳು ಬೆಳೆದು ವ್ಯಾಪಾರಿ ವರ್ಗದ ಉದಯ ಇವತ್ತಿಗಾಗಲೇ ವೈಶ್ಯರು ತುಂಬಾ ದೊಡ್ಡದಾಗಿ ಬೆಳೆದು ವ್ಯಾಪಾರ ವಾಣಿಜ್ಯದಲ್ಲಿ ಬಹುದೊಡ್ಡ ಹೆಸರನ್ನು ಅವರು ಮಾಡ್ತಾ ಇದ್ರು ಆ ವೈಶ್ಯರಲ್ಲಿ ಸಂಪತ್ತಿನ ಒಂದು ಕ್ರೋಢೀಕರಣ ಎನ್ನುವುದು ಆಯಿತು ಹಾಗಾಗಿ ಅವರು ಸಹ ಈ ಒಂದು ಹೊಸ ಧರ್ಮಗಳ ಬೆಳವಣಿಗೆಗೆ ಏಳಿಗೆಗೆ ತಮ್ಮ ಕೈಲಾದ ಸಹಾಯವನ್ನು ಅವರು ಮಾಡ್ತಾ ಹೋದ್ರು ಮುಂದೆ ಬೌದ್ಧ ಧರ್ಮ ತುಂಬಾ ಜನಪ್ರಿಯ ಧರ್ಮವಾಗಿ ಬೆಳೆಯೋಕೆ ಈ ಒಂದು ವ್ಯಾಪಾರಿ ವರ್ಗದ ಒಂದು ಸಹಾಯವೂ ಸಹ ಕಾರಣ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇನ್ನೊಂದು ತುಂಬಾ ಪ್ರಮುಖವಾದಂತಹ ಕಾರಣ ಅಂದ್ರೆ ಅತಿಯಾದ ಪ್ರಾಣಿ ಹಿಂಸೆ ವೈದಿಕ ಧರ್ಮದಲ್ಲಿ ಯಜ್ಞ ಯಾಗಾದಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳನ್ನು ಬಲಿ ಕೊಡಲಾಗ್ತಾ ಇತ್ತು ದೇವರನ್ನು ಪ್ರೀತಿ ಮಾ ಪ್ರೀತ್ಯರ್ಥಗೊಳಿಸ್ಬೇಕು ಯಜ್ಞ ಕುಂಡಕ್ಕೆ ಬಲಿ ಕೊಡಬೇಕು ಅವಾಗಲೇ ಯಜ್ಞ ಪೂರ್ಣವಾಗೋದು ಅಂತ ಪ್ರಾಣಿಗಳ ಬಲಿ ದನ ಕರುಗಳಿರ್ಬೋದು ಕುದುರೆ ಇರ್ಬೋದು ಈವನ್ ಮನುಷ್ಯರನ್ನು ಬಲಿ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ವ್ಯರ್ಥ ಸ್ತೋಮ ಯಜ್ಞ ಪುರುಷ ಮೇಧ ಯಜ್ಞ ಹೀಗೆ ಪ್ರಾಣಿಗಳ ಬಲಿ ಹೆಚ್ಚಿತ್ತು ಅಂದ್ರೆ ಏನು ಹಿಂಸೆ ರಕ್ತಪಾತ ಹಲವಾರು ಜನರು ಈ ರೀತಿಯ ಹಿಂಸೆ ರಕ್ತಪಾತವನ್ನು ವಿರೋಧಿಸಿದರು ಅದರ ಫಲ ಹೊಸ ಅಹಿಂಸಾ ಪಂಥಗಳ ಒಂದು ಉದಯ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಮತ್ತೊಂದು ಕಾರಣ ಏನಂದ್ರೆ ಉಪನಿಷತ್ತುಗಳ ಪ್ರಭಾವ ನೋಡಿ ಏನು ವೈದಿಕ ಸಾಹಿತ್ಯದಲ್ಲಿಯೇ ತುಂಬಾ ಪ್ರಮುಖವಾದಂತಹ ಒಂದು ಸಾಹಿತ್ಯ ರಾಶಿ ಅಂತ ಏನ್ ಹೇಳ್ತೀವಿ ಈ ಒಂದು ಉಪನಿಷತ್ತುಗಳು ನೈತಿಕ ಪರಿಶುದ್ಧತೆಗೆ ನೀತಿಯುತ ಜೀವನಕ್ಕೆ ಅವು ಪ್ರಾಮುಖ್ಯತೆಯನ್ನು ಕೊಟ್ಟವು ಪರಿಶುದ್ಧವಾದ ಜೀವನವನ್ನು ಯಾರು ನಡೆಸ್ತಾರೆ ಅವರು ಮೋಕ್ಷಕ್ಕೆ ಅರ್ಹರು ಯಜ್ಞ ಯಾಗಗಳನ್ನು ಮಾಡೋದು ಬೇಕಿಲ್ಲ ಅದು ಬೇಕಿಲ್ಲ ಇದು ಬೇಕಿಲ್ಲ ಅಂತ ಹೇಳ್ತು ಆಮೇಲೆ ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗದಿಂದ ಸಾಧ್ಯ ಯಜ್ಞ ಯಾಗ ಮಾಡೋದ್ರಿಂದ ಅಲ್ಲ ಕರ್ಮ ಮಾರ್ಗದಿಂದ ಅಲ್ಲ ಜ್ಞಾನ ಮಾರ್ಗದಿಂದ ಮೋಕ್ಷ ಸಾಧ್ಯ ಅಂತ ಉಪನಿಷತ್ತುಗಳು ಹೇಳಿದವು ಸೊ ಆ ಉಪನಿಷತ್ತುಗಳ ಪ್ರಭಾವವು ಸಹ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾಯಿತು ಅಲ್ಲದೆ ಕೊನೆಯದಾಗಿ ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧರಂತಹ ಶ್ರೇಷ್ಠ ವ್ಯಕ್ತಿಗಳ ಒಂದು ಏಳಿಗೆ ಸೊ ಅವ್ರು ಬಂದಿದ್ರಿಂದ ವರ್ಧಮಾನ ಮಹಾವೀರ ಹುಟ್ಟಿ ಜೈನ ಧರ್ಮವನ್ನು ಆಗಾಗ್ಲೇ ಇದ್ದಂತಹ ಜೈನ ಧರ್ಮವನ್ನು ಒಂದು ಜನಪ್ರಿಯ ಧರ್ಮವನ್ನಾಗಿ ಆತ ಮಾಡ್ದ ಓಕೆ ಅದೇ ರೀತಿಯಲ್ಲಿ ಈ ಒಂದು ಗೌತಮ ಬುದ್ಧ ತನ್ನದೇ ಆದಂತಹ ಒಂದು ಹೊಸ ಪಂಥ ಅಥವಾ ಧರ್ಮಕ್ಕೆ ಆತ ನಂದಿಯನ್ನು ಹಾಡಿದ ಹೀಗಾಗಿ ಅವರಿಬ್ಬರ ಏಳಿಗೆ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾಯಿತು ಸೊ ಇವೆಲ್ಲ ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳೇನು ಅಂತ ಹೇಳೋದಕ್ಕೆ ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದು ಈ ಒಂದು ಹದಿನೈದು ಕಾರಣಗಳು ಹಾಗಾಗಿ ಈ ಮೇಲೆ ತಿಳಿಸಿರುವಂತಹ ಎಲ್ಲಾ ಕಾರಣಗಳು ಕ್ರಿಸ್ತಪೂರ್ವ ಆರನೆಯ ಶತಮಾನದ ಭಾರತದ ಧಾರ್ಮಿಕ ರಂಗದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳಿಗೆ ಕಾರಣವಾದವು ಅರಿವಿನ ದಾರಿ ಕಾಣದೇ ಜನಸಮುದಾಯ ನರಳುತ್ತಿರುವಾಗ ಅರಿವಿನ ದಾರಿಯನ್ನು ಅರಿತಂತಹ ಮಹಾಪುರುಷರು ಗೌತಮ ಬುದ್ಧ ವರ್ಧಮಾನ ಮಹಾವೀರ ಮುಂತಾದವರು ಜನಿಸಿ ಜನರಿಗೆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಶಾಂತಿಯನ್ನು ನೀಡುವಲ್ಲಿ ಮೋಕ್ಷಕ್ಕೆ ಸರಳವಾದಂತಹ ದಾರಿಯನ್ನು ತೋರಿಸುವಲ್ಲಿ ಸರಳ ಮತ್ತು ಪರಿಶುದ್ಧ ಜೀವನಕ್ಕೆ ಮಹತ್ವವನ್ನು ನೀಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಹೀಗಾಗಿ ಹೊಸ ಧರ್ಮಗಳು ಭಾರತದಲ್ಲಿ ಬೆಳೆದವು ಸೊ ಇಷ್ಟೊತ್ತು ನಾನು ಮಾತನಾಡಿದ್ದು ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳು ಏನು ಅಂತ ಹೇಳಿಬಿಟ್ಟು ಧನ್ಯವಾದಗಳು